ಎರಡೂವರೆ ವರ್ಷದ ಬಳಿಕ ಬದಲಾಗುತ್ತಾ ಮಂತ್ರಿಮಂಡಲ ಲೋಕಸಭಾ ಬಳಿಕ ಸಚಿವ ಸಂಪುಟಕ್ಕೆ ಆಗಲಿದೆಯಾ ಸರ್ಜರಿ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇದ್ದ ಬದ್ಧ ಎಲ್ಲಾ ಸಮಸ್ಯೆಗಳನ್ನ ಸರಿಪಡಿಸ್ಕೊಂಡು ಕಾಂಗ್ರೆಸ್ ಆಡಳಿತ ನಡೆಸುತ್ತೆ ಅಂತ ಅಂದ್ರೆ ಯಾಕೆಂದ್ರೆ ಜನ ನೂರ್ ಮೂವತ್ತೈ ಸ್ಥಾನ ಗೆಲ್ಸಿದ್ರು ಇನ್ನೇನು ಬೇಕು ಆದರೂ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಗೊಂದಲಗಳು ಇವೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದಷ್ಟು ಜನಕ್ಕೆ ಬೇಸರ ನಿಗಮ ಮಂಡಳಿ ಫೈನಲ್ ಆಗ್ತಾಯಿಲ್ಲ ಅಂತ ಇನ್ನೊಂದಷ್ಟು ಜನಕ್ಕೆ ಬೇಸರ ಏ ಆಗೋದೆಲ್ಲ ಆಗಲಿ ಪರವಾಗಿಲ್ಲ ಲೋಕಸಭೆ ಆದಮೇಲೆ ಮತ್ತೊಂದಷ್ಟು ಜನಕ್ಕೆ ಸಚಿವ ಸ್ಥಾನ ಸಿಗ್ಬೋದು ಅನ್ನೋ ನಿರೀಕ್ಷೆ ಇಲ್ಲ ಎರಡೂವರೆ ವರ್ಷ ಆದಮೇಲೆ ಫಸ್ಟ್ ಎರಡುವರೆ ವರ್ಷ ಕೊಟ್ಟಿರ್ತೀವಿ ಬೇರೆಯವ್ರಿಗೆ ಸೆಕೆಂಡ್ ಎರಡುವರೆ ವರ್ಷ ನೀವು ಮಿನಿಸ್ಟ್ರ್ ಆಗೇ ಆರ್ತಿ ಆಗಿರ್ತೀಯ ಹಾಗೇ ಆಗ್ತೀರಾ ಅನ್ನೋ ಭರವಸೆ ನಂಬಿಕೆ ಮತ್ತೊಂದು ಕಡೆ ಎಸ್ ಈ ವಿಚಾರದಲ್ಲಿ ಅರ್ಸಿಕೆರೆ ಶಾಸಕರಾಗಿರುವಂಥ ಕೆ ಎಂ ಶಿವಲಿಂಗೇ ಶಿವಲಿಂಗೇಗೌಡರು ಮಾತನಾಡ್ತಾ ಎರಡುವರೆ ವರ್ಷ ಆದ್ಮೇಲೆ ನಂಗೆ ಮಿನಿಸ್ಟ್ರು ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಕರ್ಕ ಬಂದಿದ್ದು ನಾನು ಕಾಂಗ್ರೆಸ್ಸಿಗೆ ಬಂದಿದ್ದೆ ಕರ್ಕ ಬರವಲ್ಲ ಹೇಳಿದ್ರು ಬಾ ಶಿವಲಿಂಗಣ್ಣ ನಿನ್ನ ಸಚಿವರು ಮಾಡ್ತೀವಿ ಅಂತ ಆದ್ರೂ ಮೊದಲನೇ ಸಲ ಯಾಕೋ ಮಾಡೋಕ್ಕಾಗಿಲ್ಲ ಈಗ ಹೇಳೋರೆ ಮುಖ್ಯಮಂತ್ರಿಗಳು ಹಾಗೆನೇ ಉಪಮುಖ್ಯಮಂತ್ರಿಗಳು ಎರಡೂವರೆ ವರ್ಷ ಆದ್ಮೇಲೆ ನಿಂಗೆ ಮಿನಿಸ್ಟ್ರ್ ಪೋಸ್ಟ್ ಕೊಡ್ತೀವಿ ಅಂತ ಎಸ್ ಅರ್ಸಿಕೆರೆಯಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಅಲ್ಲಿ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರು ಇದ್ದರು ನಿಗಮ ಮಂಡಳಿ ಬಗ್ಗೆ ಮಾತಾಡಿದ್ರು ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ರು ಕಾರ್ಯಕರ್ತರಿಂದ ನಾವಪ್ಪ ಇಲ್ಲಾಂದ್ರೆ ಅವ್ರು ಬಿಡಕಾಯ್ತದ ಅವ್ರಿಗೂ ನಿಗಮ ಮಾಡಲಿಕ್ಕೆ ಕೊಡ್ತೀವಿ ಅಂದರು ಆದರೆ ಇವೆಲ್ಲದರ ನಡುವೆ ಇವೆಲ್ಲದರ ನಡುವೆ ಎರಡೂವರೆ ವರ್ಷ ಆದಮೇಲೆ ಒಂದಷ್ಟು ಜನಕ್ಕೆ ಸಚಿವ ಸಂಪುಟದಲ್ಲಿ ಸಿಗೋದು ಫಿಕ್ಸು ಸ್ಥಾನ ಯಾಕಂದರೆ ಕೆಲ ಶಾಸಕರುಗಳು ಅದಾಗಲೇ ಅದೇ ನಂಬಿಕೆ ಮೇಲೆ ಅದೇ ನಿರೀಕ್ಷೆಯಲ್ಲಿ ಅದೇ ಭರವಸೆಯಲ್ಲಿ ಕಾಯ್ಕಂಡು ಸೈಲೆಂಟ್ ಆಗವ್ರೆ ಇಲ್ಲಾಂದರೆ ಕಾಂಗ್ರೆಸ್ನಲ್ಲಿ ಕೂಡ ಒಂದಷ್ಟು ಜನ ರೊಚ್ಚಿಗೇಳೋ ದಿನಗಳು ದೂರ ಇಲ್ಲ ಲೋಕಸಭೆ ಚುನಾವಣೆ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಡಬಲ್ ಡಿಜಿಟ್ಗೆ ರಿಸಲ್ಟ್ ಮಾಡ್ಕೋಬೇಕು ಎಸ್ ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದೆಗೆರ್ತೀವಿ ಕನಿಷ್ಠ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಏನು ಮಾಡುತ್ತೆ ಅಂತ ಹೈಕಮಾಂಡ್ ಮೂಲಗಳ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳ ಪ್ರಕಾರ ಸಚಿವ ಸ್ಥಾನದ ಜವಾಬ್ದಾರಿಯ ಜೊತೆಗೆ ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೂಡ ಒಂದಷ್ಟು ಜನರಿಗೆ ಕೊಡಲಾಗಿದೆ ಅವರುಗಳು ಅದರಲ್ಲಿ ಸಕ್ಸಸ್ ಆದರೆ ಸಚಿವ ಸ್ಥಾನ ಕಂಟಿನ್ಯೂ ಆಗುತ್ತೆ ಐದು ವರ್ಷ ಮಿನಿಸ್ಟ್ ಆಗಿರ್ತಾರೆ ಆದರೆ ತಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಗೆಲ್ಸ್ಕೊಳ್ಳೋಕಾಗಿಲ್ಲ ಅಂದರೆ ಸಚಿವ ಸ್ಥಾನ ಹೋಗುತ್ತೆ ಕಾರಣ ಕೂಡ ಸ್ಪಷ್ಟವಾಗಿರುತ್ತೆ ಅಲ್ಲಿಗೆ ಹೊಸ ಸಚಿವರನ್ನ ಕರ್ಕೊಂಡ್ಬರ್ತಾರೆ ಈಗ ಶಿವಲಿಂಗೇಗೌಡರು ಕೂಡ ಹೇಳೋರೆ ಎರಡೂವರೆ ವರ್ಷ ಆದಮೇಲೆ ನನ್ನ ಮಿನಿಸ್ಟ್ರು ಮಾಡೇ ಮಾಡ್ತಾರೆ ಅಂತ ಎಸ್ ವೀಕ್ಷಕರೇ ಲೋಕಸಭಾ ಚುನಾವಣೆಯ ಫಲಿತಾಂಶ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭದ್ರ ಬುನಾದಿಯನ್ನು ನಿರ್ಧರಿಸುತ್ತಾ ನಿಮ್ಗಳಿಗೇನು ಅನಿಸುತ್ತೆ ಲೋಕಸಭೆಯಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಎಷ್ಟು ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ಗೆಷ್ಟು ಹಾಗೆ ಯಾರು ಪ್ರಧಾನಿ ಆಗಬೇಕು ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನರೇಂದ್ರ ಮೋದಿಯವರು ಹ್ಯಾಟ್ರಿಕ್ ಸಾಧನೆ ಮಾಡಬೇಕಾ ರಾಹುಲ್ ಗಾಂಧಿನ ಅಥವಾ ಕನ್ನಡಿಗರು ಲಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಬೇಕಾ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಐ ಎನ್ ಡಿ ಐ ಎ ಮೈತ್ರಿಕೂಟದ ಅಭ್ಯರ್ಥಿ ಯಾರು ಅಂತ ಹೀಗಾಗಿ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ ರಾಹುಲ್ ಗಾಂಧಿ ಅವ್ರಿಗೆ ಕೂಡ ಒಂದಷ್ಟು ಜನ ಹೇಳ್ತಿದ್ದಾರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ